ಹೊಸ ಕಾಯ್ದೆ ಕೃಷಿ ವಲಯವನ್ನು ಪರಿವರ್ತಿಸುತ್ತದೆ ಮತ್ತು ರೈತರ ಆದಾಯವನ್ನು ಹೆಚ್ಚಿಸುತ್ತದೆ ಇದು ಎಂದು ರೈತರ ಪರವಾಗಿದೆ ಎಂದು ರಾಜ್ಯ ಬಿಜೆಪಿಯ ಪ್ರಧಾನ ಕಾರ್ಯದರ್ಶಿ ಮಹೇಶ್ ಟೆಂಗಿನ್ಕಾಯ್ ಹೇಳಿದರು ಸುದ್ದಿಗೋಷ್ಠಿಯಲ್ಲಿಂದು ಮಾತನಾಡಿದ ಅವರು ಎರಡು ಸಾವಿರದ ಇಪ್ಪತ್ತೆರಡರ ವೇಳೆಗೆ ರೈತರ ಆದಾಯವನ್ನು ದ್ವಿಗುಣಗೊಳಿಸುವುದಾಗಿ ಕೇಂದ್ರವು ಭರವಸೆ ನೀಡಿದ್ದು ಮಸೂದೆಗಳು ರೈತರನ್ನ ಸರ್ಕಾರಿ ನಿಯಂತ್ರಿತ ಮಾರುಕಟ್ಟೆಗಳಿಂದ ಸ್ವತಂತ್ರವಾಗಿಸುತ್ತದೆ ಮತ್ತು ಅವರ ಉತ್ಪನ್ನಗಳಿಗೆ ಉತ್ತಮ ಬೆಲೆಯನ್ನ ನೀಡುತ್ತದೆ ರೈತರು ಮತ್ತು ವ್ಯಾಪಾರಿಗಳು ಮಂಡಿಸುವವರೆಗೆ ಉತ್ಪನ್ನಗಳನ್ನು ಮಾರಾಟ ಮಾಡಲು ಮತ್ತು ಖರೀದಿಸಲು ವ್ಯವಸ್ಥೆಯನ್ನ ರಚಿಸಲು ಈ ಮಸೂದೆ ಒತ್ತು ನೀಡಿದೆ ಎಂದು ಅವರು ಅಂತಾರಾಜ್ಯ ವ್ಯಾಪಾರವನ್ನು ಪ್ರೋತ್ಸಾಹಿಸುವುದರ ಜೊತೆಗೆ ಸಾರಿಗೆ ವೆಚ್ಚವನ್ನು ಕಡಿಮೆ ಮಾಡಲು ಈ ಮಸೂದೆ ಮೂಲಕ ಹೊಸ ನಿಯಮ ಜಾರಿಗೆ ತಂದಿದೆ ಆಧುನಿಕ ತಂತ್ರಜ್ಞಾನಕ್ಕೆ ರೈತರಿಗೆ ಪ್ರವೇಶವನ್ನ ನೀಡುವಾಗ ಕೃಷಿ ವ್ಯಾಪಾರ ಕಂಪನಿಗಳು ರಫ್ತುದಾರರು ಮತ್ತು ಚಿಲ್ಲರೆ ವ್ಯಾಪಾರಿಗಳೊಂದಿಗೆ ತೊಡಗಿಸಿಕೊಳ್ಳಲು ರೈತರಿಗೆ ಅನುವು ಮಾಡಿಕೊಡುವ ಒಪ್ಪಂದಗಳ ಚೌಕಟ್ಟನ್ನು ಈ ಮಸೂದೆಗಳು ರೂಪಿಸುತ್ತವೆ ಐದು ಹೆಕ್ಟರ್ಗಿಂತ ಕಡಿಮೆ ಭೂಮಿಯನ್ನ ಹೊಂದಿರುವ ಸಣ್ಣ ಮತ್ತು ಅತಿಸಣ್ಣ ರೈತರಿಗೆ ಪ್ರಯೋಜನಗಳನ್ನು ಈ ಮುಖಾಂತರ ಒದಗಿಸಲಾಗುವುದು ಎಂದು ಭರವಸೆ ನೀಡಲಾಗಿದ್ದು ಇನ್ನು ಎಪಿಎಂಸಿಯನ್ನ ಯಾವುದೇ ಕಾರಣಕ್ಕೆ ಮುಚ್ಚುವುದಿಲ್ಲ ಎಂದ ಅವರು ಈಗಾಗಲೇ ನಮ್ಮ ಪಕ್ಷ ರೈತರ ಸುಖದಲ್ಲಿದೆ ಎಂದರು ಧಾರವಾಡ ವಿಭಾಗೀಯ ಸಂಘಟಕ ಲಿಂಗರಾಜ್ ಪಾಟೀಲ್ ಮುಖಂಡರಾದ ಷಣ್ಮುಖ್ ಗುರಿಕಾರ್ ಹುಬ್ಬಳ್ಳಿ ಧಾರವಾಡ ಅಧ್ಯಕ್ಷ ನಾಗೇಶ್ ಕಲಬುರ್ಗಿ ದತ್ತಮೂರ್ತಿ ಕುಲಕರ್ಣಿ ಈಶ್ವರ್ಗೌಡ ಪಾಟೀಲ್ ನಾಯಕ್ ಇದ್ದರು ಬಿಗ್ ಟಿವಿ ನ್ಯೂಸ್ ಹುಬ್ಬಳ್ಳಿ